ನನ್ನ ಕೈಯಲ್ಲಿ ಕೋಲ್ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಮ ಹಿಂದ್ಗಡೆ ಇರುವ ಗ್ರಾಫಿಕ್ಸ್ನ ನಮ್ಮಲ್ಲಿರುವ ಜ್ಞಾನಿಗಳು, ಪುರಾತತ್ವ ಇಲಾಖೆಯ ತಜ್ಞರು ಮತ್ತು ಹಿಸ್ಟಾರಿಯನ್ಸು ಮತ್ತು ಸಂಸ್ಕೃತಿ ಅರಿತವರು ಬಹಳ ಬ್ಯೂಟಿಫುಲ್ ಆಗಿ ವಿವರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ತೋರಿಸುವಾಗ ನನಗೂ ನಿಮಗೂ ಅನುಕೂಲವಾಗಲಿ ಅನ್ನುವ ಕಾರಣಕ್ಕೆ ಮಾತ್ರ ನಾನು ಈ ಕೋಲನ್ನು ಬಳಸ್ತಾ ಇದ್ದೇನೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಒಂದು. ಎರಡನೇದು, ನೆಲಮಾಳಿಗೆಯಲ್ಲಿ ಸಿಕ್ಕಂಥ ಹಲವು ಶಿವಲಿಂಗಗಳಿಗೆ ಮತ್ತು ಹಲವು ವಿಗ್ರಹಗಳಿಗೆ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ನಾವು ಏನಿಲ್ಲಿ ಗಮನಿಸ್ತಾ ಇರೋದು, ಇದು ನಾವಿಲ್ಲಿ ಗಮನಿಸ್ತಾ ಇರೋದು ಈ ಸ್ವಸ್ತಿಕ್ ಸಿಂಬಲ್ಲು, ಜೊತೆಗೆ ಕಾಶಿ ವಿಶ್ವನಾಥ ದೇವಸ್ಥಾನ. ಕಾಶಿ ವಿಶ್ವನಾಥ ದೇವಸ್ಥಾನದ ಜೊತೆಗೆ ಪಕ್ಕದಲ್ಲೇ ಅಂಟಿಕೊಂಡಿರುವ ಮತ್ತು ನಂದಿ ತನ್ನ ಮಾಸ್ಟರ್, ತನ್ನ ಗುರುವಿನ ಕಡೆಗೆ ನೋಡ್ತಾ ಇರುವ ಅದ್ಭುತವಾದಂಥ ಒಂದು ವಿಗ್ರಹ. ಮತ್ತು ಆ ವಜೂಖಾನ, ಆ ವಜೂಖಾನದ ಒಳಗೆ ಅಂದರೆ ಬಾವಿ ಕುವಾದ ಒಳಗೆ ಹುದುಗಿಸಿಟ್ಟಿದ್ದ, 1669 ಅವನು ಔರಂಗಜೇಬ ದಾಳಿ ಮಾಡಿದಾಗ ಯಾವ ಕಾರಣಕ್ಕೂ ಸಮಸ್ಯೆಗೀಡಾಗಬಾರದು ಅನ್ನೋ ನಿಟ್ಟಿನಲ್ಲಿ ಹುದುಗಿಸಿ ಇಟ್ಟಿದ್ದಂಥ ಅಂದರೆ ಮುಳುಗಿಸಿಟ್ಟಿದ್ದಂಥ ಶಿವಲಿಂಗ. ಈಗ ನಾನು ಸೋಂದಾಸರ್ಗೆ ಹೋಗ್ತೀನಿ, ಲಕ್ಷ್ಮೀಸ ಸೋಂದಾಸರ್ಗೆ. ಅವರ ಎಕ್ಸ್ಪ್ಲನೇಷನ್ ಏನಿರ್ಬೋದು ಅನ್ನೋದನ್ನು ಕೇಳೋದಕ್ಕೆ ನಾನು ಕಾತರನಾಗಿದ್ದೇನೆ. ಇಲ್ಲಿ ಸ್ವಸ್ತಿಕ್ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ಸೋಂದಾಸರ್ ನಮಗೆ. ಖಂಡಿತ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ. ಬಹುಶಃ ಇವತ್ತಿನ ಸಂದರ್ಭಕ್ಕೆ ನಾವು ಶಂಭುವಿನ ಸ್ಮರಣೆಯನ್ನು ಶಾಸನದ ಶಂಭು ಸ್ಮರಣೆಯ ಮುಖೇನವಾಗಿ ಮಾಡಿದರೆ ಇನ್ನೂ ಹೆಚ್ಚು ಅರ್ಥಪೂರ್ಣ ಅನ್ನೋ ಕಾರಣಕ್ಕಾಗಿ ಇದರಿಂದ ಪ್ರಾರಂಭ ಮಾಡಿದೆ. ನನಗನ್ಸೋ ಮಟ್ಟಿಗೆ ಇದು ನಿರೀಕ್ಷಿತ ಗೆಲುವು, ಅಚ್ಚರಿ ಇಲ್ಲದ ಸಂತಸ ಕೂಡ ಹೌದು. ಅಚ್ಚರಿ ಇಲ್ಲದ ಸಂತಸ, ಯಾಕೆಂದರೆ ಇದು ನಿರೀಕ್ಷೆ ಮಾಡಿರುವಂಥದ್ದೇ. ಇಲ್ಲಿ ಮುಖ್ಯವಾಗಿ ನಿತ್ಯ, ಸತ್ಯ, ಮಿಥ್ಯ ಮತ್ತು ಸ್ತುತ್ಯ ಈ ನಾಲ್ಕು ಸಂಗತಿಗಳಿಂದ ನಾವು ಇದರ ವಿವರಣೆಯನ್ನು ಮಾಡಬಹುದು. ಒಂದು ಕಾಲದಲ್ಲಿ ಪೂಜೆ ಈ ಪ್ರದೇಶದಲ್ಲಿ ಶಿವನಿಗೆ ನಿತ್ಯವಾಗಿ ನಡೀತಾ ಇತ್ತು. ಅದರ ಮಧ್ಯೆ ಒಂದು ಮಿಥ್ಯೆ ಬಂದು ಈ ಎಲ್ಲ ಪ್ರಮಾದಗಳಿಗೆ ಕಾರಣ ಆಯಿತು. ಸತ್ಯಕ್ಕೆ ಯಾವತ್ತೂ ಜಯ, ಅಲ್ಲಿ ಸತ್ಯಕ್ಕೆ ಜಯ ಮತ್ತು ಈ ಜಯ ಒಂದು ಸ್ತುತ್ಯಾರ್ಹ. ಹೀಗಾಗಿ ನಿತ್ಯ, ಮಿಥ್ಯ, ಸತ್ಯ ಮತ್ತು ಸ್ತುತ್ಯ ಈ ನಾಲ್ಕು ಸಂಗತಿಗಳು ಇವತ್ತಿನ ಈ ಒಂದು ನಿರ್ಣಯಕ್ಕೊಂದು ಅಲಂಕಾರ ಅಂತ ನಾನು ಭಾವಿಸ್ತೇನೆ. ಇನ್ನು ಡಾಕ್ಟರ್ ಕೇಶವ್ ಸರ್ ಹೇಳಿದ ಹಾಗೆ ನಿಮ್ಮ ಈ ಅದ್ಭುತವಾದಂಥ ಈ ಗ್ರಾಫಿಕ್ ವರ್ಕ್ ವೀಕ್ಷಕರಿಗೆ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಇಲ್ಲಿ ಅವರು ಏನು ಫೌಂಟೇನ್ ಅಂತ ಹೇಳಿದ್ರಲ್ಲ, ಅದು ಫೌಂಟೇನ್ ಅಲ್ಲ ಸರ್, ಅವರ್ ವರ್ಷಿಪಿಂಗ್ ಮೌಂಟೇನ್ ಅದು. ವಾವ್. ಅವರ್ ವರ್ಷಿಪಿಂಗ್ ಮೌಂಟೇನ್ ಅದು, ನಾಟ್ ಫೌಂಟೇನ್. ವಾವ್. ನಮ್ಮ ಶ್ರದ್ಧಾಭಕ್ತಿಯ ಪರ್ವತ ಅಂತ ನಾನು ಕರಿತೇನೆ. ಅವರು ಕಾರಂಜಿ ಅಂತ ಕರೆದ್ರೆ ನಾನು ಶ್ರದ್ಧೆಯ ಪರ್ವತ ಅಂತ ಕರಿತೇನೆ. ಗ್ರೇಟ್. ನಮ್ಮ ವರ್ಷಿಪಿಂಗ್ ಮೌಂಟೇನ್ ಅದು. ಯಾಕೆ ಅದು ಶಿವಲಿಂಗವೇ ಆಗಿತ್ತು ಹೇಳುವುದು ಸ್ಫಟಿಕದಷ್ಟೇ ಸ್ಪಷ್ಟವಾದ ಚಿತ್ರಣ ಈಗ ವೀಕ್ಷಕರಿಗೆ ಕಾಣ್ತಾ ಇದೆ. ಅಲ್ಲಿ ನೀವೇ ತೋರಿಸುವ ಹಾಗೆ ಶಿವಲಿಂಗ ಇದೆ. ಶಿವಲಿಂಗದ 83 ಅಡಿಯ ಎದುರು ಭಾಗದಲ್ಲಿ ಆ ನಂದಿ ಕಾಯ್ತಾ ಕುಳಿತಿದ್ದಾನೆ. ಜೊತೆಗೆ ಕೇಶವ್ ಸರ್ ಹೇಳಿದ ಹಾಗೆ ಅದರ ನಡುವಿನ ಅಂತರ ಮುಚ್ಚಿ ಹೋಗಿದೆ. ಉತ್ಖನನ ಆದರೆ ಇನ್ನೂ ಸ್ಪಷ್ಟತೆಯಿಂದ ನಾವು ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಇದೆ. ಮುಖಮಂಟಪ, ಸಭಾಮಂಟಪ, ಅಂತರಾಳ ಮತ್ತು ಈಗೇನು ಅವರು ಬಾವಿ ಅಂತ ಹೇಳ್ತಾ ಇದ್ರಲ್ಲ, ಬಹುಶಃ ಅಲ್ಲಿ ಗರ್ಭಗೃಹದ ಒಂದು ಪ್ರದೇಶ. ಹೀಗಾಗಿ ಇವಿಷ್ಟೂ ಪ್ರದೇಶಗಳನ್ನು ಅತ್ಯಂತ ಸ್ವಚ್ಛವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಇನ್ನು ನೀವು ಕೆಳಭಾಗಕ್ಕೆ ಹೋದ್ರಲ್ಲ, ಔರಂಗಜೇಬನ ಕಾಲಾವಧಿಯಲ್ಲಿ ಅವನು ಮುಚ್ಚಿಟ್ಟ ಸತ್ಯಗಳು ಏನಿದೆಯಲ್ಲ, ಅದು ಬಹುಶಃ ನನಗನಿಸುವ ಹಾಗೆ ಅಲ್ಲಿನ ಉಬ್ಬು ಶಿಲ್ಪಗಳೆಲ್ಲ, ದೇವಾಲಯದ ಉಬ್ಬು ಶಿಲ್ಪಗಳೆಲ್ಲ ಆ ಪ್ರದೇಶದಲ್ಲಿ ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ. ಸಿಂಬಾಲಿಕ್ ಆಗಿ ಈಗ ಹಿಂದೂ ಸ್ಕಲ್ಪ್ಚರ್ನ ಸ್ವಸ್ತಿಕ್ಕು, ಓಮು ಜೊತೆಗೆ ಶಾಸನಗಳೆಲ್ಲ ದೊರಕಿವೆ. ಆ ಶಾಸನಗಳಿಂದ ನೋಡಿ ಸರ್, ಚಂದನ್ ಸರ್, ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಇಲ್ಲಿ ಹೇಳಲೇಬೇಕು. ಅಲ್ಲಿ ತೆಲುಗು ಭಾಷೆಯ ಶಾಸನ, ಕನ್ನಡದ ಶಾಸನ, ತಮಿಳು ಶಾಸನ, ಗುಜರಾತ್ ಈ ಬೇರೆ ಬೇರೆ ಪ್ರದೇಶದ ಭಾಷೆಯ ಶಾಸನಗಳು ಏನನ್ನು ಧ್ವನಿಸ್ತದೆ ಅಂದರೆ, ಒಂದು ಕಾಲದಲ್ಲಿ ಈ ಪ್ರದೇಶ, ಈ ದೇವಾಲಯ ದಕ್ಷಿಣೋತ್ತರ ಸಮಗ್ರ ಭಾರತದ ಶ್ರದ್ಧಾ ಕೇಂದ್ರವಾಗಿತ್ತು. ಇದನ್ನೇ ಧ್ವನಿಸ್ತದೆ ಅಂತ ನಾನು ಭಾವಿಸ್ತೇನೆ ಸರ್. ಯಾಕೆಂದರೆ ಎಲ್ಲ ಭಾಷೆಗಳ ಶಾಸನ ಒಂದೇ ಸನ್ನಿಧಾನದಲ್ಲಿ ದೊರಕುವುದೇ ಈ ಮಾತಿಗೆ ಪೂರಕ ಅಂತ ನಾನು ಭಾವಿಸ್ತೇನೆ. ಪ್ರಾಚೀನ ವಿದ್ಯಾ ಕೇಂದ್ರ ಆದ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದ ಜನ ಬರೋ ದಕ್ಷಿಣೋತ್ತರ ಭಾರತದ ಸಮಗ್ರವಾದಂಥ ಲಿಪಿ ವ್ಯವಸಾಯವೂ ಅಲ್ಲಿ ನಡೆದಿತ್ತೇನೋ.
ಆ ಪ್ರದೇಶದಲ್ಲಿ. ನಮಗೆ ಅದನ್ನು ಕೂಡ ಊಹಿಸಲಿಕ್ಕೆ ಒಂದು ಅವಕಾಶ ತೆರೆದುಕೊಂಡಿತು. ಈಗ ಲಿಪಿ ವ್ಯವಸಾಯದ ಕೇಂದ್ರವೂ ಆಗಿತ್ತೇನೋ ಹೇಳುವಂಥ ಈ ಒಂದು ಸಂಗತಿ ಭಾಸ ಆಗ್ತಾ ಇದೆ. ಈ ಒಂದು ಈ ಅವತರಣಿಕೆಯನ್ನು ನೋಡಿದಾಗ ಇವಿಷ್ಟು ಸಂಗತಿಗಳು ನನಗೆ ಭಾವಿಸ್ತಾ ಗ್ರೇಟ್ ಗ್ರೇಟ್. ಮಂಜುನಾಥ್ ಸರ್, ನಾನು ನಿಮ್ಮಲ್ಲಿ ಕೇಳಬೇಕು ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಾನು ನೆಲಮಾಳಿಗೆಯ ಬಗ್ಗೆ ಆಮೇಲೆ ಬರ್ತೀನಿ. ಯಾಕೆ ನಾನು ನಿಮ್ಮಲ್ಲಿ ಕೇಳಬೇಕು ಅಂತಂದರೆ, ತಾವು ಬಹಳ ಹಿಂದೇನೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿ ಬಂದವರಾಗಿದ್ದೀರಿ. ಆ ಕಾರಣಕ್ಕೆ ನಂದಿ ಒಂದು ಹಂತದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ ಅನ್ನುವ ಹಾಗೆ ಕಾಣಿಸುವ ಜಾಗ ಅಲ್ಲಿ ನಮಗೆ ಆ ಶಿವನನ್ನ ನೋಡುವ ಅವಕಾಶ ಸಿಗ್ತಾ ಇತ್ತ ಸಿಕ್ಕಿತ್ತ? ಯಾಕಂದ್ರೆ ನೀವು 93ಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಗೌರ್ಮೆಂಟ್ ಟೈಮ್ನಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ನಿರ್ಬಂಧಿಸಿದ್ದನ್ನ ಕೇಳಿದ್ದೀರಿ. ಬಹುಶಃ ನೀವು ಅದಕ್ಕಿಂತ ಮುಂಚೆ ಹೋಗಿದ್ದೀರಿ. ಆಮೇಲೆ ಕರೆಕ್ಟ್ ನಿಜ. ಸೊ ಯು ವಿಲ್ ಬಿ ದ ಮೋಸ್ಟ್ ಅಥಾರಿಟೇರಿಯನ್ ಪರ್ಸನ್ ಟು ಟಾಕ್ ಅಬೌಟ್ ದಿಸ್. ಏನಾಗ್ತಾ ಇತ್ತು ಮುಂಚೆ? ಒಂದೆರಡು ಸಂಗತಿಗಳನ್ನು ಹೇಳ್ತೀನಿ. ದಯಮಾಡಿ. ನಾನು ಹೋಗಿದ್ದು 1988ರಲ್ಲಿ. ವಾಹ್, 36 ವರ್ಷ ಆಯ್ತು. ಅಂದ್ರೆ ಪೂಜೆ ಪುನಸ್ಕಾರಗಳು ಸ್ಟಾಪ್ ಆಗುವ 5 ವರ್ಷದ ಹಿಂದೆ ಮುಂಚೆ. ಓ, ಏನಂತ ಹೇಳಿದ್ರೆ ಅಲ್ಲಿ ನಂದಿ ನಿರ್ಬಂಧಿತನಾಗಿರಲಿಲ್ಲ. 92ರ ಬಾಬರಿ ಮಸೀದಿ ಧ್ವಂಸದ ನಂತರ ಈ ಎಲ್ಲ ಕಟಕಟೆಗಳನ್ನು ಹಾಕಿದ್ರು. ಹಾಗಾಗಿ ಸಾರ್ವಜನಿಕರಿಗೆ ಪ್ರವೇಶ ನಿಷಿದ್ಧ ಆಯಿತು. ಓಕೆ. ಅದಕ್ಕಿಂತ ಮುಂಚೆ ಅವೆಲ್ಲ ನೋಡಬಹುದಾಗಿತ್ತು, ನಾನು ಕೂಡ ನೋಡಿದ್ದೀನಿ. ಇಲ್ಲಿ ಗಮನಿಸಬೇಕಾದೇನು ಅಂತ ಹೇಳಿದ್ರೆ, ಆ ನೆಲಮಾಳಿಗೆ ಅವೆಲ್ಲ ಇದೆಯಲ್ಲ, ಅದು ಮಸೀದಿ ಕಾರಣಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. ಆದರೆ ಪೂಜಾರಿಗಳು ಹೋಗಿ ಅದು ಪೂಜೆ ಮಾಡೋದಕ್ಕೆ ಅವಕಾಶ ಇತ್ತು. ಅದು ಅವರಿಗೆ ವಿಶೇಷವಾದ ಅವಕಾಶ ಇತ್ತು, ಸಾರ್ವಜನಿಕರು ಸಹಜವಾಗಿ ಹೋಗೋದಕ್ಕೆ ಆಗ್ತಿರಲಿಲ್ಲ. ಇನ್ನೊಂದು ನಾವು ಗಮನಿಸಬೇಕು, ಇದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹಾಗೆ ಈ ಜ್ಯೋತಿರ್ಲಿಂಗಗಳ ವಿಶೇಷ ಏನು ಅಂತ ಹೇಳಿದ್ರೆ, ಆ ಸ್ಥಾನ ತಾಣ ಅದೆಂದು ಬದಲಾಗೋದೇ ಇಲ್ಲ. ಸೋಮನಾಥ ಎಲ್ಲಿದ್ದೋ ಅಲ್ಲೇ ಹೊಸ ದೇವಾಲಯ ನಿರ್ಮಾಣ ಆಗಬೇಕು. ಎಲ್ಲಿ ರಾಮ ಹುಟ್ಟಿದ್ನೋ ಅಲ್ಲೇ ದೇವಾಲಯ ನಿರ್ಮಾಣ ಆಗಬೇಕಿತ್ತು, ಆಗಿದೆ. ಕೃಷ್ಣನ ಜನ್ಮಸ್ಥಾನ ಅದು ಸೆರೆಮನೆಯಲ್ಲಾಗಿದೆ ಅಂತ. ಆ ಸೆರೆಮನೆ ಎಲ್ಲಿದೆ ಈಗ ಮಥುರಾದಲ್ಲಿ? ಅದರ ಮೇಲ್ಗಡೆ ಮಸೀದಿ ಇದೆ, ಅದನ್ನು ನೋಡಿದ್ದೀನಿ. ಕೆಳಗಡೆ ಕೃಷ್ಣ ಜನ್ಮಸ್ಥಾನ ಇದೆ, ಅಲ್ಲೇ ಕೇಶವದೇವ ದೇವಾಲಯ ಅಂತ ಇತ್ತು. ಔರಂಗಜೇಬನ ಧ್ವಂಸ ಮಾಡಿದ, ಅಲ್ಲಿ ಮತ್ತೆ ಆ ದೇವಾಲಯ ನಿರ್ಮಾಣ ಆಗಬೇಕು. ಈ ಜ್ಯೋತಿರ್ಲಿಂಗ ಏನಿದೆ, ನಂದಿ ಬಹಳ ಒಳ್ಳೆ ಸಾಕ್ಷ್ಯಾಧಾರ. ಅಲ್ಲಿ ಅವನು ಎಲ್ಲಿ ನೋಡ್ತಾ ಇದ್ದಾನೋ ಅಲ್ಲೇ ಲಿಂಗ ಇರುತ್ತೆ, ಇರಬೇಕು ಕೂಡ. ಅಹಲ್ಯಾಬಾಯಿಯವರು ಏನೊಂದು ನಿರ್ಮಾಣ ಮಾಡಿದ್ರು, ಪಕ್ಕದಲ್ಲಿ ಇದು ಮಾಡಿದ್ರು. ಅಂದರೆ ಏನೊಂದು ಶ್ರದ್ಧಾ ಕೇಂದ್ರ ಇದೆ, ಅದು ಮುಂದುವರಿಬೇಕು ಹಾಗೆ ಅಂತ. ಅನೇಕ 1000 ವರ್ಷಗಳಲ್ಲಿ ಹಿಂದೂಗಳು ತಮ್ಮ ಶ್ರದ್ಧಾ ಕೇಂದ್ರಗಳನ್ನ ಮರೀಲಿಲ್ಲ, ಹೋರಾಟ ಮಾಡ್ತಲೇ ಬಂದರು, ಬಲಿದಾನ ಮಾಡ್ತಲೇ ಬಂದರು. ಎಂದೂ ಕೂಡ ಆ ಪೂಜೆ ಮಾಡೋದಕ್ಕೆ ಆರಾಧನೆ ಮಾಡೋದಕ್ಕೆ ಒಂದು ಬ್ರೇಕ್ ಕೊಡಲಿಲ್ಲ. ಯಾವುದೇ ಆಗಲಿ, ಸೋಮನಾಥ ಆಗ್ಬೋದು, ಅಯೋಧ್ಯೆ ಆಗ್ಬೋದು, ಇವತ್ತಿನ ಕೃಷ್ಣ ಜನ್ಮಸ್ಥಾನ ಆಗ್ಬೋದು, ಇದು ಕೂಡ ಆಗ್ಬೋದು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಜ್ಯೋತಿರ್ಲಿಂಗ, ಅದೇ ಜಾಗ. ಅದನ್ನು ಇಸ್ಲಾಮಿನವರು ಯಾವುದೇ ರೀತಿ ಬಳಸಿದ್ರೂ ಕೂಡ ಅದು ಆ ಸ್ಥಾನ ಬಹಳ ಪ್ರಮುಖವಾದ್ದು. ಇದು ನಮ್ಮ ಶ್ರದ್ಧಾ ಕೇಂದ್ರ, ಅಲ್ಲಿ ದೇವಾಲಯ ನಿರ್ಮಾಣ ಆಗುವಂಥದ್ದೇ ಗುರಿ, ಆಗಬೇಕು ಕೂಡ, ಆಗುತ್ತೆ ಕೂಡ. ನನಗೆ ಬಹಳ ಎಮೋಷ್ನಲ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಈ ಕೂಸು ನಂದಿಯನ್ನು ಗಮನಿಸ್ತಾ ಇದ್ದೀನಿ. ಈಗ ನಂದಿ ದೇವರಿರ್ಬೋದು, ನಂದಿ ಶಿವನ ಭಂಟನಿರ್ಬೋದು, ಎಲ್ಲ ಇರ್ಬೋದು, ಆದರೆ ಅದೊಂದು ಕೂಸು, ಮುದ್ದಾದ ಮಗು. ಇಟ್ಸ್ ಎ ಬುಲ್. ನಿಮಗೊಂದು ವಿಶೇಷ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ ಸರ್. ಸೊ ಆ ಕೂಸು ತನ್ನ ಮಾಸ್ಟರ್ಗೋಸ್ಕರ, ತನ್ನ ಗುರುವಿಗೋಸ್ಕರ ಆ ಮುದ್ದಾದ ಮಗು ಹಾಗೆ ನೋಡ್ತಾ ಇರೋದು ನನಗೆ ಭಾಳ ಎಮೋಷ್ನಲ್ ಮೊಮೆಂಟ್ ಅಂತ ಅನಿಸ್ತಾ ಇದೆ. ಐ ಆಮ್ ಆಕ್ಚುಲಿ ವೆರಿ ಎಮೋಷ್ನಲ್. ಪುಟ್ಟ ಕರುಗಳನ್ನು ನೋಡಿದ್ರೆ ಆ ಭಾವನೆ ಬರುತ್ತೆ. ಹೌದು, ಆ ಪುಟ್ಟ ಕೂಸು, ಆ ಕರು ತನ್ನ ಮಾಸ್ಟರ್ಗೋಸ್ಕರ, ತನ್ನ ದೇವರಿಗೋಸ್ಕರ ಅದು ಹಾಗೆ ಶತಶತಮಾನಗಳಿಂದ, ದಶಕಗಳಿಂದ ದಾಳಿಗೊಳಗಾಗಿ. ಅಲ್ಲಿ ಯಾವುದೇ ಗೊಂದಲ ಇಲ್ಲ ಅಲ್ವಾ? ಅಲ್ಲಿ ಇರಬೇಕಾಗಿತ್ತು, ಇದೆ ಇದೆ. ಐ ಆಮ್ ಸಾರಿ, ಐ ವಾಸ್ ಎಮೋಷ್ನಲ್, ಐ ಆಮ್ ಸಾರಿ. ಬಟ್ ನನಗೆ ಈ ಗ್ರಾಫಿಕ್ಸ್ನೆಲ್ಲ ನೋಡಿದಾಗ ಹಾಗನ್ನಿಸ್ತಾ ಇದೆ. ಹೌದು,
ಮತ್ತು ನಮ್ಮ ಶ್ರದ್ಧಾ ಕೇಂದ್ರದ ಪುನರುತ್ಥಾನ ಆಗಲೇಬೇಕು ಅನಿಸ್ತಾ ಇದೆ. ಇವತ್ತು ನ್ಯಾಯಾಲಯ ಏನೋ ಒಂದು ಅನುಮತಿ ಕೊಟ್ಟಿದೆ ಪೂಜೆಗೆ, ಅದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಕೊಡುವಂಥದ್ದು. ಮತ್ತೆ ಅಲ್ಲಿ ಪೂಜೆ ಪ್ರಾರಂಭ ಆಯಿತು ಅನ್ನೋದು ವಿಶೇಷ. ಇಲ್ಲಿ ನಾನು ನಂತರದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಮೌಲಾನಾ ಶಾ ಅವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ಬಿಡ್ತಾನೆ. ನಂತರದಲ್ಲಿ ನಿಮಗೆ ಕೇಳುವ ಪ್ರಶ್ನೆ, ಇಲ್ಲಿ ನೆಲಮಾಳಿಗೆ ಎಲ್ಲಿದೆ ಅಂತ. ನಾವು ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ, ಈ ನೆಲಮಾಳಿಗೆ ಏನು, ಅಲ್ಲಿ ಏನಿದೆ, ಅಲ್ಲಿ ಪೂಜೆ ಅಂದರೆ ಏನು, ಅದೊಂದು ಪ್ರಶ್ನೆ, ಬೇಸಿಕ್ ಪ್ರಶ್ನೆ ಇದೆಯಲ್ಲ, ಅದನ್ನು ಕೇಳಿಬಿಡ್ತಾನೆ. ಮೌಲಾನಾ ಶಾ ಅವರು ನಮ್ಮೊಟ್ಟಿಗೆ ಗುರುಗಳು ಧಾರ್ಮಿಕ ಚಿಂತಕರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗುರುಗಳೇ. ಗುರುಗಳೇ ಹೇಗಿದ್ದೀರಿ, ಶುಭ ಸಂಜೆ ನಿಮಗೆ. ನಮಸ್ಕಾರ ನಮಸ್ಕಾರ ಗುರುಗಳೇ. ಇವತ್ತು ಘನ ನ್ಯಾಯಾಲಯ 7 ದಿನಗಳ ಒಳಗಾಗಿ ವಿಶ್ವನಾಥ ದೇವಸ್ಥಾನದ ನೆಲಮಾಳಿಗೆಯಲ್ಲಿರುವ ಎಲ್ಲ ದೇವರ ವಿಗ್ರಹಗಳಿಗೆ ಪೂಜೆಯಾಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟು ತೀರ್ಪನ್ನು ಪ್ರಕಟಿಸಿದೆ. ತಾವು ತೀರ್ಪನ್ನು ಗೌರವಿಸುತ್ತಾ ತಾವು ಇನ್ನು ಮುಂದೆ ಏನು ಆ್ಯಡ್ ಮಾಡೋಕ್ಕೆ ಬಯಸ್ತೀರಿ ಗುರುಗಳೇ? ನ್ಯಾಯಾಲಯದ ತೀರ್ಪನ್ನ ನಾ ಯಾವತ್ತೂ ಕೂಡ ಗೌರವಿಸಲೇಬೇಕು, ಗೌರವಿಸ್ತೇವೆ. ಜೊತೆಯಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಇದು ನಿರೀಕ್ಷಿತ ಕೂಡ, ಕಾರಣ ಅಲ್ಲಿ ಈಗಾಗಲೇ ದೇವಸ್ಥಾನ ಮಸೀದಿಯ ಹೊರಭಾಗದ ಗೋಡೆಗಳಲ್ಲಿ ದೇವರುಗಳ ಫೋಟೋಗಳು ಚಿತ್ರಗಳು ಇದ್ದಿದ್ದನ್ನ ಈ ಮುಂಚೆ ಕೂಡ ನಾವೆಲ್ಲರೂ ಕೂಡ ಕಂಡಿದ್ದಾಗಿದೆ. ಆ ನಿಟ್ಟಿನಲ್ಲಿ ಅಲ್ಲಿ ಹಿಂದೆ ಕೂಡ ಪೂಜೆ ನಡೀತಾ ಇತ್ತು. ಅದು ಈಗ ಒಂದು 25-30 ವರ್ಷಗಳ ಈ ಅಂತರದಲ್ಲಿ ಅದಕ್ಕೆ ತಡೆಯೊಡ್ಡಲಾಗಿತ್ತು ಎನ್ನುವಂಥದ್ದು ಕೂಡ ಒಂದು ಇತಿಹಾಸ. ಮುಂಚೆ ಕೂಡ ಪೂಜೆ ನಡೀತಾ ಇತ್ತು ಎನ್ನುವುದಾದ್ರೆ ಅಲ್ಲಿ ಒಂದು ಸೌಹಾರ್ದತೆ ಕೇಂದ್ರವಾಗಿ ಅದು ಬೆಳೆದು ಬಂದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿರ್ಬೋದು. ಮಸೀದಿ ಕೂಡ ಇತ್ತು, ಜೊತೆಯಲ್ಲಿ ಒಂದು ಭಾಗದಲ್ಲಿ ಮಂದಿರದಲ್ಲೂ ಕೂಡ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಇತ್ತು ಎನ್ನುವಂತಹದ್ದು. ಅದು ಈಗ ಅದಕ್ಕೆ ಒಂದು ಅವಕಾಶ ಮತ್ತೆ ಕೋರ್ಟ್ ಏನ್ ಮಾಡಿದೆ, ತೆರವು ಮಾಡಿಕೊಟ್ಟಿದೆ. ಅಲ್ಲಿ ಆಗಿದ್ದಂತ ನಿರ್ಬಂಧವನ್ನ ತೆರವುಗೊಳಿಸಿದೆ, ಈಗ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಇಲ್ಲಿ ಯಾರು ಖುಷಿ ಪಡುವಂತದ್ದು ಅಲ್ಲ, ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ನಡೆದಂತ ಘಟನೆ, ಆ ಘಟನೆ ಈಗ ಔರಂಗಜೇಬ ಈಗ ಇದ್ದಿದ್ರೆ ಅವ್ರು ಮುಂದೆ ಹೋಗಿ ನಾವೆಲ್ಲ ಕುಣಿದಾಡ್ಬೋದಾಗಿತ್ತು. ಆದ್ರೆ ಈಗ ಅಂತ ಒಂದು ಪರಿಸ್ಥಿತಿ ಇಲ್ಲ. ಕಾರಣ ಇದೊಂದು ನ್ಯಾಯಾಲಯ ಕೊಟ್ಟಂತ ಒಂದು ತೀರ್ಪು, ಒಂದು ಭಾವನೆಗಳ ಒಂದು ಭಾವನೆಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯದ ತೀರ್ಪನ್ನ ನಾವು ಸ್ವಾಗತಿಸ್ತೇವೆ. ಕುಣಿದಾಡಬಹುದಾಗಿತ್ತು ಅಂದ್ರೆ ಇಲ್ಲಿ ಅಲ್ಲ ಅಂದ್ರೆ ಈಗ ಯಾರು ಕೂಡ ಇಲ್ಲಿ ಯಾರ ಮುಂದೆ ಈಗ ಯಾರ ಮುಂದೆ ನಾವು ಸಂತೋಷ ವ್ಯಕ್ತಪಡಿಸಬೇಕು, ನಮಗೆ ನಾವೇ ಸಂತೋಷ ವ್ಯಕ್ತಪಡಿಸಿಕೊಳ್ಳೋಣ. ಇಲ್ಲಿ ಅಂದ್ರೆ ಇಲ್ಲಿ ಯಾರ ಭಾವನೆಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಆಗ್ಬೇಕು, ಒಂದು ಧರ್ಮವನ್ನು ನೋಯಿಸುವ ರೀತಿಯಲ್ಲಿ ಆಗ್ಬಾರ್ದು, ರಾಜಕೀಯ ಪ್ರೇರಿತ ಆಗ್ಬಾರ್ದು. ನ್ಯಾಯಾಲಯದ ತೀರ್ಪನ್ನು ಗೌರವಿಸೋಣ, ಮುಂದೆ ಕೂಡ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಕಾನೂನಾತ್ಮಕವಾಗಿ ಕೋರ್ಟ್ಗಳು ಅದಕ್ಕೆ ಕಾನೂನು ರಚಿಸುತ್ತದೋ ಆ ಮೂಲಕ ಅದನ್ನ ನಾವು ಒಂದಾಜಿಕೊಂಡು ಹೋಗ್ಬೋದು. ಇಲ್ಲಿ ಒಂದು ವಿಷಯ ಸ್ಪಷ್ಟ, ಯಾವುದೇ ಕಾರಣಕ್ಕೂ ಕೂಡ ಅಕ್ರಮವಾದಂತ ಜಾಗದಲ್ಲಿ ಮಸೀದಿಗಳು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಆಗಿರುವಾಗ ಇದು ಆ ಕಾಲದಲ್ಲಿ ಆ ರಾಜರುಗಳ ಕಾಲದಲ್ಲಿ ಏನಾಗಿತ್ತು ಎನ್ನುವುದ್ರ ಬಗ್ಗೆ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ನಾವು ಹೇಳ್ಬೋದು ಮಂದಿರ ಒಡೆದು ಮಸೀದಿ ಕಟ್ಟಿದ್ದಾರೋ ಅಥವಾ ಬಿದ್ದು ಹೋದ ಮಂದಿರದ ಮೇಲೆ ಮಸೀದಿ ಕಟ್ಟಿದ್ದಾರೋ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಮಂದಿರ ಇತ್ತು, ಅದರ ಮೇಲೆ ಮಸೀದಿ ಕಟ್ಟಿದ್ದಾರೆ ಅಂತ ಮಾತ್ರ ವಾದ ನಡೀತಾ ಉಂಟು. ಯಾವ ರೀತಿಯಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಇತಿಹಾಸ. ಮಸೀರಿ ಅಲಂಗಿರಿಯನ್ನ ತಾವು ಓದಿದವರು ಅಂತ ನಾನು ಅನ್ಕೊಳ್ತೇನೆ. ಇದು ಯಾವುದೋ ಹಿಂದೂ ಪುಸ್ತಕದಲ್ಲಿ ಬರೆದಿದ್ದಲ್ಲ, ಇದು ಯಾರೋ ಒಬ್ಬ ಓದ್ತಾ ಇದ್ದಂತ ಮನುಷ್ಯ ಬರೆದಿದ್ದಲ್ಲ. 7ನೇ ಶತಮಾನದ ಹಿಯನ್ ಸಾಂಗ್ ಬರೆದಿರುವ ಚೀನಿ ಟ್ರಾವೆಲರ್ ಹಿಯನ್ ಸಾಂಗ್ ಬರೆದಿರುವ ಲೇಖನಗಳನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. 1194ರಲ್ಲಿ ಕುತುಬ್ದೀನ್ ಐಬಕ್ ಏನ್ ಮಾಡ್ದ ಅನ್ನುವ ಇತಿಹಾಸದ ಪುಟಗಳನ್ನ ತಾವು ತಿರುವು ಹಾಕಿದ್ದೀರಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. 1270ರಲ್ಲಿ ದೆಹಲಿಯ ರಾಣಿ ರಜಿಯಾ ಏನ್ ಮಾಡಿದ್ಲು ಅನ್ನೋದನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. 1580ರಲ್ಲಿ ನಾರಾಯಣ್ ಭಟ್ ಅನ್ನುವ ಮಹಾರಾಷ್ಟ್ರದ ಪುರೋಹಿತರೊಬ್ಬರು ಅಷ್ಟಮಂಟಪಗಳನ್ನ ಈ ದೇವಸ್ಥಾನದ ಉದ್ದೇಶಕ್ಕಾಗಿ ಕಟ್ಟಿದ್ದನ್ನ ತಾವು ಗಮನದಲ್ಲಿಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ವಿಶ್ವರೂಪ ಅನ್ನುವ ಬೆಂಗಾಲದ ವೀರ ರಾಜನೊಬ್ಬ ಒಂದು ಪಿಲ್ಲರ್ನ ಇಡೀ ಕಾಶಿಯಲ್ಲಿ ಕಟ್ಟಿಸಿಕೊಟ್ಟಿದ್ದನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಅದರ ಜೊತೆಗೆ ಕರ್ನಾಟಕದ ವೀರ ನರಸಿಂಹ ನಾಯಕ 1270ನೇ ಇಸವಿಯಲ್ಲಿ ವೀರ ನರಸಿಂಹ ನಾಯಕ 3 ಆತ ಏನ್ ಮಾಡ್ದ ಅನ್ನೋದನ್ನ ತಾವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೇನೆ. 13ನೇ ಶತಮಾನದಲ್ಲಿ ಕಾಶಿ ದೇವಸ್ಥಾನದ
ಜೀರ್ಣೋದ್ಧಾರಕ್ಕಾಗಿ ಗುಜರಾತಿನ ಬಿಸ್ನೆಸ್ ಮ್ಯಾನ್ ಒಬ್ಬ 1 ಲಕ್ಷ ರೂಪಾಯಿ ದೇಣಿಗೆಯಾಗಿ ಕೊಟ್ಟಿದ್ದನ್ನ ತಾವು ನೆನಪಲ್ಲಿಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಹಾಗಾಗಿ ಸುಖಾಸುಮ್ಮನೆ ಬಿದ್ದು ಹೋಗಿದ್ದಲ್ಲ ಗುರುಗಳೇ, ಇದು ಮಥುರಾ ಕೂಡ ಜೊತೆಗೆ ಕಾಶಿ ಕೂಡ ಹಾಗೂ ನಮ್ಮ ಅಯೋಧ್ಯೆಯೂ ಕೂಡ ಇದು ನಮ್ಮ ಶ್ರದ್ಧಾ ಕೇಂದ್ರಗಳು, ಆಕ್ರಮಣಕ್ಕೆ ಒಳಗಾದಂಥ ಜಾಗಗಳು ಅನ್ನೋದನ್ನು ತಾವು ನಂಬುತ್ತೀರಿ, ಒಪ್ತೀರಿ, ಮತ್ತು ಹಾಗೆ ಒಪ್ಪಿದಾಗ ಮಾತ್ರ ತಾವು ನಂಬುವ ಸೆಕ್ಯುಲರಿಸಂ ಅನ್ನುವ ಅರ್ಥಕ್ಕೆ ನಿಜವಾದ ಅರ್ಥ ಬರುತ್ತೆ, ಇಲ್ಲ ಅಂತಂದರೆ ಅದು ಫೇಕ್ ಸೆಕ್ಯುಲರಿಸಂ ಆಗಿಬಿಡುತ್ತೆ ಅಂತ ನಾನು ಭಾವಿಸ್ತೇನೆ ಗುರುಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.